ನಮಸ್ಕಾರ ಹಳ್ಳಿ ಕಿಚನ್ಗೆ ಸ್ವಾಗತ ಇವತ್ತು ರವೆಯಿಂದ ಜಾಮೂನನ್ನು ಹೇಗೆ ಮಾಡೋದು ಮತ್ತು ಹೇಗಾಗಿತ್ತು ಅನ್ನೋ ನನ್ನ ಅಭಿಪ್ರಾಯನ ತಿಳಿಸ್ತೇನೆ ಇದಕ್ಕೆ ಅರ್ಧ ಲೋಟ ರವೆಯನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡಿಕೊಳ್ಬೇಕು ಹಾಲನ್ನು ಕಾಯೋಕೆ ಇದ್ದೇನೆ ಒಂದು ಲೋಟ ಹಾಲನ್ನು ಹಾಕಿದ್ದೇನೆ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ತೇನೆ ಚೆನ್ನಾಗಿ ಬೇಯ್ತದೆ ಇದರಿಂದ ಇದಕ್ಕೆ ಒಂದು ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಲು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಕೈ ಇರಿ ಮೇಲು ಕಡೆ ಕೆನೆ ಕಟ್ಟದೆ ಇರೋ ಥರ ಕೈ ಆಡ್ತಾ ಇರಬೇಕು ಈಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಧಾನವಾಗಿ ಸೈಡಿಂದ ಕುದಿ ಬರ್ತಾ ಇದೆ ಇದಕ್ಕೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಪುಡಿ ಮಾಡಿರುವ ರವೆಯನ್ನು ಸೇರಿಸ್ಕೊಳ್ಬೇಕು ನಿಧಾನವಾಗಿ ಕೈ ಆಡ್ತಾ ಆಡ್ತಾ ಗಂಟಿಲ್ಲದೆ ಇರೋ ಥರ ನಿಧಾನವಾಗಿ ಹಾಕ್ಕೊಂಡು ಚೆನ್ನಾಗಿ ಗಂಟು ಇರೋ ಥರ ಬೇಯಿಸ್ಕೊಳ್ಳಿ ರವೆ ಹಾಲನ್ನೆಲ್ಲ ಚೆನ್ನಾಗಿ ಎಳ್ಕೊಂಡ್ಮೇಲೆ ದಪ್ಪ ಆಗ್ತದೆ ದಪ್ಪ ಆದ ತಕ್ಷಣ ಸ್ಟೌವನ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಟ್ಕೊಳ್ಳಿ ಗಟ್ಟಿಯಾಗಿದೆ ಇದೀಗ ಇದನ್ನು ತಣ್ಣಗಾದ ಸ್ವಲ್ಪ ಬೆಚ್ಚಗಿದ್ದಾಗಲೇ ಚೆನ್ನಾಗಿ ತಿಕ್ಕೊಳ್ಳಿ ಸಾಧ್ಯವಾದಷ್ಟು ತಿಕ್ಕಿ 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 ಅದು ಬಿರುಕು ಬರದೇ ಇರೋ ಥರ ಚೆನ್ನಾಗಿ ತಿಕ್ಕ ತಿಕ್ಕಿ ತಿಕ್ಕಿ ಈ ಥರ ಸರಿಯಾಗಿ ತಿಕ್ಕಿ ತಿಕ್ಕಿ ಉಂಡೆಗಳನ್ನು ಮಾಡಿಕೊಡ್ಬೇಕು ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸವರ್ಕೊಳ್ಳಿ ಈಗ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕಾಯ್ದ ನಂತರ ಒಂದೊಂದಾಗಿ ಕಟ್ಕೊಂಡಿರುವ ಜಾಮೂನಿನ ಉಂಡೆಗಳನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಉರಿ ಮೀಡಿಯಮ್ ಆಗಿರಲಿ ಒಳಗಡೆವರೆಗೂ ಚೆನ್ನಾಗಿ ಬೇಯೋ ಥರ ಚೆನ್ನಾಗಿ ಕೆಂಪು ಬಣ್ಣ ಬರುವ ತನಕ ಕಾಯಿಸ್ಕೊಳ್ಬೇಕು ಈ ರೀತಿ ತಿಕ್ಕಿ ತಿಕ್ಕಿ ಉಂಡೆ ಮಾಡಿರೋದ್ರಿಂದ ಜಾಮೂನು ಒಡೆದು ಹೋಗುತ್ತೆ ಅನ್ನೋ ಭಯ ಇಲ್ಲ ಚೆನ್ನಾಗೆ ಬಂದಿತ್ತು ನೋಡಲಿಕ್ಕೆ ತುಂಬ ಚೆನ್ನಾಗೇ ಬಂದಿತ್ತು ಕೆಂಪಾಗಿದೆ ಇದನ್ನು ಒಂದು ಲೋಟ ಸಕ್ಕರೆ ಹಾಗೂ ಒಂದು ಲೋಟ ನೀರಿನಲ್ಲಿ ಪಾಕವನ್ನು ಮಾಡಿಟ್ಕೊಂಡಿದ್ದೆ ಏಲಕ್ಕಿಯನ್ನು ಗುದ್ದಿ ಹಾಕ್ಕೊಂಡಿದ್ದೆ ಸ್ವಲ್ಪ ಬೆಚ್ಚಗಿರುವ ಪಾಕದಲ್ಲಿ ಜಾಮೂನನ್ನು ಹಾಕಿದ್ದೇನೆ ಜಾಮೂನು ರೆಡಿಯಾಗಿದೆ ಇನ್ಸ್ಟೆಂಟ್ ಜಾಮೂನುಗಳು ಆದ ಹಾಗೆ ಅಷ್ಟು ಟೇಸ್ಟಿಯಾಗಿರೋದಿಲ್ಲ ಬಟ್ ಸ್ವೀಟ್ ಅಂತ ಮಾಡಿಕೊಂಡು ತಿನ್ನಬಹುದು ಸಾಫ್ಟ್ ಸಾಫ್ಟಾಗಿತ್ತು ಓಕೆ ಅಂತ ಹೇಳ್ಬೋದು ಅಷ್ಟೆ ನೀವು ಒಮ್ಮೆ ರವ ಜಾಮೂನನ್ನು ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ